ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಮ್ಮ ಚಾಲೆಂಜ್ ಸ್ಟಾರ್ ದರ್ಶನ್. ಸ್ನೇಹಿತರು, ಯಾಕೆ ಈ ನಮ್ಮ ಚಾಲೆಂಜ್ ಸ್ಟಾರ್ ದರ್ಶನ್ ಅವರು ಈ ಒಂದು ಸೈಬರ್ ಕ್ರೈಮ್ಗೆ ತಮ್ಮ ಒಂದು ಕಂಪ್ಲೇಂಟನ್ನು ಯಾಕೆ ಕೊಟ್ಟಿದ್ದಾರೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ. ಈ ಒಂದು ವಿಡಿಯೋವನ್ನು ನೋಡ್ತಾ ಇರಿ ಸ್ನೇಹಿತರೆ. ಅದು ಯಾಕೆ ಅಂದರೆ ಈ ನಮ್ಮ ಚಾಲೆಂಜ್ ಸ್ಟಾರ್ ದರ್ಶನ್ ಅವರ ಹೆಸರಿನಲ್ಲಿಯೇ ತುಂಬಾ ಫೇಕ್ ಫೇಸ್ಬುಕ್ ಅಕೌಂಟ್ಗಳನ್ನು ಓಪನ್ ಮಾಡಲಾಗಿತ್ತು. ಆ ಫೇಸ್ಬುಕ್ ಪೇಜ್ನಲ್ಲಿ ಮಾಡಿರ್ತಕ್ಕಂತಹ ಪೋಸ್ಟ್ಗಳು ನಮ್ಮ ಚಾಲೆಂಜ್ ಸ್ಟಾರ್ ದರ್ಶನ್ ಅವರು ಈ ಒಂದು ಕಂಪ್ಲೇಂಟನ್ನು ಕೊಡೋದಕ್ಕೆ ತುಂಬಾ ಪ್ರಚೋದನೆಯನ್ನು ಕೊಟ್ಟಿತ್ತು. ಸ್ನೇಹಿತರೆ, ಆ ಒಂದು ಪೋಸ್ಟ್ನಲ್ಲಿ ಏನಿತ್ತು ಅಂದರೆ ಈ ನಮ್ಮ ಕರ್ನಾಟಕದ ಸಿ ಎಂ ಕುಮಾರಸ್ವಾಮಿ ಅವರನ್ನು ಆ ಒಂದು ಪೋಸ್ಟ್ನಲ್ಲಿ ಅವಹೇಳನ ಮಾಡಲಾಗಿತ್ತು. ಈ ಒಂದು ಮಾಹಿತಿ ನಮ್ಮ ಚಾಲೆಂಜ್ ಸ್ಟಾರ್ ದರ್ಶನ್ ಅವರಿಗೆ ಬಂದಿತ್ತು. ಹಾಗಾಗಿ ಈ ನಮ್ಮ ಚಾಲೆಂಜ್ ಸ್ಟಾರ್ ದರ್ಶನ್ ಅವರು ತುಂಬಾ ಖಡಕ್ಕಾಗಿ ಈ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಸ್ನೇಹಿತರೆ, ಈ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾದಮೇಲೆ ಈ ನಮ್ಮ ಚಾಲೆಂಜ್ ಸ್ಟಾರ್ ದರ್ಶನ್ ಅವರು ಪ್ರತಿಯೊಬ್ಬರು ಕೂಡ ಒಂದು ಮಾತನ್ನು ಹೇಳಿದ್ದಾರೆ. ಆ ಒಂದು ಮಾತು ಏನು ಅಂದರೆ, ಸ್ನೇಹಿತರೆ, ನೀವು ಯಾವುದೇ ಕಾರಣಕ್ಕೂ ಈ ರೀತಿಯ ಒಂದು ಡೂಪ್ಲಿಕೇಟ್ ಅಥವಾ ಈ ರೀತಿಯ ಒಂದು ಫೇಕ್ ಅಕೌಂಟ್ಗಳನ್ನು ಓಪನ್ ಮಾಡಬೇಡಿ ಅಂತ. ಸ್ನೇಹಿತರೆ, ನಿಮ್ಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ, ಈ ನಮ್ಮ ಚಾಲೆಂಜ್ ಸ್ಟಾರ್ ದರ್ಶನ್ ಅವರು ಮಾಡಿರ್ತಕ್ಕಂತಹ ಈ ಒಂದು ಕಂಪ್ಲೇಂಟ್ ಬಗ್ಗೆ ನಿಮ್ಗೆ ಏನಿಸುತ್ತೆ ಅಂತ ಈ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆಯೇ ಈ ಒಂದು ಕಂಪ್ಲೇಂಟ್ ಕೊಟ್ಟಿರೋದು ನಿಮಗೂ ಕೂಡ ಇಷ್ಟ ಆಗಿದ್ದರೆ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ. ಸ್ನೇಹಿತರೆ, ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. Beat drops out.